ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಯಡಿಯೂರಪ್ಪನವರಿಗೆ ಅಧಿಕಾರ ಹಸ್ತಾಂತರ ಆಗೋದಿಲ್ಲ. ಆ ಸಂದರ್ಭದಲ್ಲಿ ವಚನ ಭ್ರಷ್ಟತೆ ಅನ್ನುವಂಥ ಒಂದು ಶಬ್ದದ ಆಧಾರದ ಮೇಲೆ ಚುನಾವಣೆಗೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ, ಸನ್ಮಾನ್ಯ ಯಡಿಯೂರಪ್ಪ ಅವರು ಮನೆಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಗುವಂಥ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದ ಸ್ನೇಹಿತರ ಮುಂದೆ, ಇಲ್ಲಿ ಬಹಳಷ್ಟು ಮಂದಿ ಸೀನಿಯರ್ಸ್ನ ನಾನು ನೋಡ್ತಾ ಇದ್ದೇನೆ, ತಾವೇ ಅದಕ್ಕೆಲ್ಲರೂ ಕೂಡ ಸಾಕ್ಷಿ. ಅವತ್ತು ಮಾಧ್ಯಮದಲ್ಲೇ ಸನ್ಮಾನ್ಯ ಸದಾನಂದ ಗೌಡರು, ಅಂದಿನ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ದವರು, ಅವ್ರು ಹೇಳ್ತಾ ಇದ್ರು, ಜನಾರ್ದನ್ ಏನಾದರೂ ಕೂಡ ಇವತ್ತು ನೀನೇ ಸತ್ಯ, ಇವತ್ತು ನೀನೇನು ಹೇಳಿದೀಯ ನಿನ್ನ ಮಾತುಗಳೇ ಇವತ್ತು ನಿಜ ಆಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕಾರ ಹಂಚಿಕೆ ಆಗಲಿಲ್ಲ, ಇವತ್ತು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಅಮಾನತನ್ನು ನಾವು ರದ್ದುಗೊಳಿಸಿ ಹಿಂಪಡಿತಾ ಇದ್ದೀವಿ, ಮಾಧ್ಯಮಗಳಲ್ಲಿ ನೀನು ಕೂಡ ಟಿವಿ ಮುಂದೆನೇ ಕೂತ್ಕೊಂಡಿರ್ತೀಯ, ನೀನು ತಕ್ಷಣ ಬೆಂಗಳೂರಿಗೆ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಡಿಯೂರಪ್ಪ ಅವರ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ರಾಜ್ಯಾದ್ಯಂತ ನೀನು ಓಡಾಡಿ ಬಿಜೆಪಿ ಪಕ್ಷದ ಬಲವರ್ಧನೆಗೆ ಕೆಲಸ ಮಾಡಬೇಕು ಅಂತ ಹೇಳಿ ಅವರು ಮಾಧ್ಯಮದ ಸ್ನೇಹಿತರ ಮೂಲಕನೇ ಅವತ್ತು ಲೈವ್ ಅಲ್ಲೇ ಅವರು ಕರೆ ಕೊಡ್ತಾರೆ ನನಗೆ. ಅದೆಲ್ಲ ಕೂಡ ತಮ್ಗೆ ಗೊತ್ತಿರುವಂತ ಒಂದು ವಿಚಾರ. ನಂತರ ನಾನು ಬೆಂಗಳೂರಿಗೆ ಬಂದಿದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ 224 ಕ್ಷೇತ್ರಗಳಲ್ಲಿ, ಸರಿಸುಮಾರು 125 ಕ್ಷೇತ್ರಗಳಲ್ಲಿ ಯಡಿಯೂರಪ್ಪ ಅವರ ಜೊತೆಯಲ್ಲೇ ನಾನು ಇಡೀ ರಾಜ್ಯದಲ್ಲಿ ಪ್ರಮುಖ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಒಟ್ಟೊಟ್ಟಿಗೆ ನಾನು ಪ್ರವಾಸವನ್ನು ನಾನು ಮಾಡಿದ್ದು, ಸನ್ಮಾನ್ಯ ಅನಂತಕುಮಾರ್ ಅವರ ಜೊತೆಯಲ್ಲಿ ನಾನು ಪ್ರವಾಸ ಮಾಡಿದ್ದು, ಬಹುತೇಕ ನಾಯಕರುಗಳ ಜೊತೆಯಲ್ಲಿ ನಾನು ವೇದಿಕೆ ಹಂಚಿಕೊಂಡು ಚುನಾವಣೆಯಲ್ಲಿ ಸಾಕಷ್ಟು ಹೋರಾಟಗಳನ್ನ ಮಾಡಿ ರಾಷ್ಟ್ರಪತಿ ಆಡಳಿತ ಇರುವಂತಹ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬಿಜೆಪಿ ಪಕ್ಷವನ್ನ ಕಮಲವನ್ನ ಅರಳಿಸೋದಕ್ಕೆ ನಾನು ಮಾಡಿರುವಂತಹ ಎಲ್ಲ ಪ್ರಯತ್ನಗಳು ಕೂಡ ತಮ್ಮ ಮುಂದೆ ಇದೆ. ಆದರೂ ಕೂಡ ಇಷ್ಟೆಲ್ಲ ವಿಚಾರಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸರಿಸುಮಾರು ಇವೆಲ್ಲ ವಿಚಾರಗಳು ಕೂಡ 15 ವರ್ಷಗಳ ಹಿಂದೆ ನಡೆದಿರುವಂತದ್ದು. ಇವತ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ 18, 20, 25 ವರ್ಷದ ಯುವಕರು ಸಾವಿರಾರು ಮಂದಿ ಇವತ್ತೇನು ನನ್ನನ್ನು ನೋಡಲಿಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಕೂಡ ಈ ವಿಚಾರಗಳು ಗೊತ್ತಿಲ್ಲದೆ ಇರ್ಬೋದು, ಅವ್ರ ಹಿರಿಯರು ಮನೆಯಲ್ಲಿ ತಂದೆ ತಾಯಿಗಳು ಹೇಳಿರ್ಬೋದು. ಆದರೂ ಕೂಡ ಇವತ್ತು ತಮ್ಮ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಇಂದಿನ ಯುವ ಪೀಳಿಗೆಗೆ ಈ ಎಲ್ಲ ಸತ್ಯದ ವಿಚಾರಗಳು, ನಡೆದಿರೋ ಘಟನೆಗಳು ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ನಾನು ಇಷ್ಟೊಂದು ಸುದೀರ್ಘವಾಗಿ ಹೇಳುವಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಆ ಒಂದು ಸಂದರ್ಭದಲ್ಲಿ 2008 ಚುನಾವಣೆ ಬರೋದಕ್ಕಿಂತ ಮುಂಚೆ ನನ್ನ ಮನೆ ಮೇಲೆ ಅಂದಿನ ಕೇಂದ್ರ ಸರ್ಕಾರದವರು ಎಷ್ಟು ಇನ್ಕಮ್ ಟ್ಯಾಕ್ಸ್ ರೇಟ್ಗಳನ್ನ ಮಾಡಿದ್ರು ಅನ್ನೋದು, ಯಾವ ಪ್ರಮಾಣದಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಟ್ಗಳು ಮಾಡಿದ್ರು ಅದು ತಾವು ನೋಡಿದ್ದೀರಿ. ಅಂದ್ರೆ ನನ್ನನ್ನ ನಿಲ್ಲಿಸಲಿಕ್ಕೆ ಅವರು ಎಷ್ಟೆಲ್ಲ ಪ್ರಯತ್ನ ಮಾಡಬೇಕೋ ಮಾಡಿದ್ರು. ಆದರೂ ಕೂಡ ನಾನು ಯಾವುದಕ್ಕೂ ಹೆದರ್ಲಿಲ್ಲ, ಬೆದರ್ಲಿಲ್ಲ, ಹಿಂದೆ ಸರಿಲಿಲ್ಲ. ನಾನು ಯಡಿಯೂರಪ್ಪ ಅವ್ರನ್ನ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ 16 ವರ್ಷಗಳವರೆಲ್ಲ ಕೂಡ ಕೆಲಸ ಮಾಡ್ತಾ ಬಂದಿದ್ದಾರೆ, ಹಿರಿಯರಿದ್ದಾರೆ. ಒಂದು ಬಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇಡೀ ಕರ್ನಾಟಕ ರಾಜ್ಯದ ಜನರು ಆಸೆ ಪಡ್ತಾ ಇದ್ದಾರೆ. ಅದರೊಟ್ಟಿಗೆ ನನ್ನೊಂದಿಷ್ಟು ಅಳಿಲು ಸೇವೆ ಆಗಬೇಕು, ಹಿಂದೆ ಸರಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ನಾನು ಕೆಲಸ ಮಾಡಿದೆ. 2008 ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಇನ್ನೇನು ನಾಳೆ ಬೆಳಿಗ್ಗೆ ಅವರು ಪ್ರಮಾಣ ವಚನ ಮಾಡ್ತಾರಂತಂದ್ರೆ, ನಾನು ಮುಂಚೆ ದಿನ ಅನ್ಕೊಂಡಿದ್ದು ನನ್ನ ಸಹೋದರವರು ಮಂತ್ರಿಗಳಾಗ್ತಾರಂತೇಳಿ. ಇದರಲ್ಲಿ ಇನ್ನೊಂದು ವಿಶೇಷವಾದ ಒಂದು ವಿಚಾರ ಏನು ಅಂತಂದ್ರೆ, ಆ 2008 ಕೇವಲ 110 ಸೀಟ್ಗಳು ಮಾತ್ರ ಭಾರತೀಯ ಜನತಾ ಪಕ್ಷಕ್ಕೆ ಬಂದಿತ್ತು. ಅದರಲ್ಲಿ 10 ಕ್ಷೇತ್ರಗಳು ಕೂಡ ನಮ್ಮ ಬಳ್ಳಾರಿಯಿಂದಲೇ 10 ಕ್ಷೇತ್ರಗಳು ಬಂದಿತ್ತು. 110 ಕೇವಲ ಬಳ್ಳಾರಿ ಜಿಲ್ಲೆಯ 10 ಕ್ಷೇತ್ರಗಳು ಮಾತ್ರ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಮುಂಬೈ ಕರ್ನಾಟಕ ಭಾಗದಲ್ಲಿ ನನ್ನ ಒಂದು ಪ್ರಯತ್ನದಿಂದ ಆ ಚುನಾವಣೆ ಸಂದರ್ಭದಲ್ಲಿ ಸರಿಸುಮಾರು 30 ಹೆಚ್ಚು ಶಾಸಕರು ಗೆದ್ದಿರುವಂತಹ ಒಂದು ಸಂದರ್ಭ ನಾನು ತಮ್ಮಲ್ಲಿ ಇವತ್ತು ನಾನು ನೆನಪಿಸಬೇಕು. ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ 110 ಸೀಟೇ ನಾವು ಗೆದ್ದಿದ್ದು, ಇನ್ನೇನು 3-4 ಸೀಟ್ ನಮಗೆ ಕಡಿಮೆ ಬಂದಿದೆ ಅನ್ನುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಚುನಾವಣೆಯಲ್ಲಿ ಗೆದ್ದು ಎಲ್ಲಾ ಶಾಸಕರು ಕೂಡ ಶಾಸಕಾಂಗ ಪಕ್ಷದ ಸಭೆಯನ್ನ ಮಾರನೇ ದಿನ ಬೆಳಿಗ್ಗೆನೆ ಯಡಿಯೂರಪ್ಪ ಅವರು ಮನೆಯಲ್ಲಿ ಕರೆದಿರುವಂತಹ ಸಂದರ್ಭದಲ್ಲಿ ಕೇಂದ್ರದಿಂದ ರಾಜನಾಥ್ ಸಿಂಗ್ ಅವರು, ಅರುಣ್ ಜೇಟ್ಲಿ ಅವರು, ಅನಂತಕುಮಾರ್ ಅವರು, ಎಲ್ಲ ನಾಯಕರುಗಳು ಕೂಡ ಬಂದಿದ್ರು ಆ ಶಾಸಕಾಂಗ ಪಕ್ಷದ ಸಭೆಗೆ. ಆದರೆ ಕೌಂಟ್ ಮಾಡಿದಾಗ ಅವ್ರಿಗೆ ಕೇವಲ 110 ಸೀಟ್ ಮಾತ್ರ ನಮ್ಗೆ ಇರೋದಂತೂ ಗೊತ್ತಾಯಿತು. ಒಂದು ಕಡೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ನಾಯಕರುಗಳು
ಪಕ್ಷೇತರ ಸಲುವಾಗಿ ಅವರದ್ದು ಪ್ರಯತ್ನ ಮಾಡ್ತಾ ಇದ್ರೆ ಇಲ್ಲಿ ವಿಶೇಷ ಏನಂತಂದ್ರೆ ನನ್ನ ಮೇಲೆ ಒಂದು ನಂಬಿಕೆ ಮತ್ತು ವಿಶ್ವಾಸ ಇಟ್ಕೊಂಡು ನಾಲ್ಕು ಮಂದಿ ಪಕ್ಷೇತರರು ನೇರವಾಗಿ ನನ್ನ ಮನೆಗೆ ಅವರು ಬಂದ್ಬಿಟ್ಟು ನನ್ನ ಜೊತೆಯಲ್ಲೇ ನಾನು ಶಾಸಕಾಂಗ ಪಕ್ಷ ಸಭೆಗೆ ಹೋಗೋದು ಮುಖ್ಯ ಅಲ್ಲ ಸರ್ಕಾರ ರಚನೆ ಆಗೋದು ಮುಖ್ಯ ಹಾಗಾಗಿ ನಾಲ್ಕು ಮಂದಿ ಪಕ್ಷೇತರನ್ನ ನನ್ನ ಜೊತೆಯಲ್ಲಿ ಕರ್ಕೊಂಡೇ ನಾನು ಶಾಸಕಾಂಗ ಪಕ್ಷದ ಸಭೆಗೆ ನಾನು ಅವತ್ತು ಹೋಗಿದ್ದೆ ನಾನು ಆ ಸಂದರ್ಭದಲ್ಲೇ ಸನ್ಮಾನ್ಯ ಯಡಿಯೂರಪ್ಪ ಅವರು ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ನಂತರ ನನ್ನನ್ನು ರಾತ್ರಿ 2 ಗಂಟೆಗೆ ಅವರು ಕರೆದು ಬೆಳಿಗ್ಗೆ ನಾವು ಪ್ರಮಾಣ ವಚನ ಮಾಡ್ತಾ ಇದ್ದೀವಿ ಜನಾರ್ದನ್ ಕರುಣಾಕರ ಡಿ ಸ್ವಾಮಿ ಅವ್ರ ಜೊತೆಯಲ್ಲಿ ನೇನು ಕೂಡ ನನ್ನ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತಾ ಇದ್ದೆ ಅಂತ ಸರ್ ನೋಡೋರಿಗೆ 3 ಮಂತ್ರಿಗಳನ್ನೋದು ತುಂಬ ಚೆನ್ನಾಗಿ ಕಾಣಿಸಲ್ಲ ನೀವು ಮುಖ್ಯಮಂತ್ರಿ ಆಗಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ನಾನು ಮುಖ್ಯಮಂತ್ರಿ ಅಂತಲೇ ಭಾವಿಸ್ತೀನಿ ನಾನು ನನ್ನ ಸಹೋದರರು ಮಂತ್ರಿಗಳಾಗಿದ್ದರೆ ನಾನು ಮಂತ್ರಿಗಳಾಗಿದ್ದರೆ ಕೂಡ ಏನೂ ಮಾತಾಡಬೇಡ 2 ಮಾತು ಮಾತಾಡಬೇಡ ನೀನು ಬೆಳಿಗ್ಗೆ ನನ್ನ ಜೊತೆಯಲ್ಲಿ ಬಂದು ಪ್ರಮಾಣ ವಚನ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆಂದರೆ ಯಡಿಯೂರಪ್ಪನವರಿಗೆ ಆ ಒಂದು ಕೃತಜ್ಞತಾ ಮನೋಭಾವ ಅನ್ನೋದು ಇರೋ ಕಾರಣ ಆ ಕೃತಜ್ಞತೆಯನ್ನು ಅವರು ಯಾವ ರೀತಿ ತೋರಿಸ್ಕೊಳ್ಬೇಕು ಅನ್ನೋಂಥ ಒಂದು ವಿಚಾರ ಇರೋ ಒಬ್ಬ ಪ್ರಾಮಾಣಿಕ ಒಂದು ವ್ಯಕ್ತಿಯಾಗಿರೋ ಕಾರಣ ನನ್ನನ್ನು ಕರೆದು ಇಡೀ ನಮ್ಮ ಕುಟುಂಬದಲ್ಲಿ 3 ವರ್ಗೂ ಮಂತ್ರಿ ಸ್ಥಾನವನ್ನು ಕೊಟ್ಟು ನನ್ನ ಋಣ ನಾನು ತೀರಿಸ್ಕೋಬೇಕು ಅನ್ನೋಂಥ ಒಂದು ಪ್ರಯತ್ನ ಆ ಒಂದು ಕೃತಜ್ಞತಾ ಮನೋಭಾವ ಅವರಲ್ಲಿ ತುಂಬ ನನಗೆ ಎದ್ದು ಕಾಣ್ತಾ ಇತ್ತು ಅವತ್ತು ನಾನು ಎಷ್ಟು ಹೇಳಿದ್ರು ಕೂಡ ಅವ್ರು ಕೇಳಲಿಲ್ಲ ಹಾಗಾಗಿ ನಾನು ಮಂತ್ರಿನೂ ಅದೇ ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ